ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶಾಸಕ ಸಿಟಿ ರವಿ ಮಾಂಸ ತಿಂದು ನಾಗಬನ ಮತ್ತು ಹನುಮ ದೇಗುಲಕ್ಕೆ ಭೇಟಿ ನೀಡಿದ್ರ ಅನ್ನೋ ಪ್ರಶ್ನೆ ಹರಿದಾಡ್ತಿದೆ. ಹೌದು, ಭಟ್ಕಳ ಶಾಸಕ ಸುನೀಲ್ ನಾಯಕ್ ಹಾಗೂ ದೇವಸ್ಥಾನದ ಕಮಿಟಿ ಸದಸ್ಯರೊಂದಿಗೆ ಸಿಟಿ ರವಿ ದೇವಸ್ಥಾನಕ್ಕೆ ತೆರಳಿದ್ರು. ಸದ್ಯ ಒಂದಷ್ಟು ಫೋಟೋಗಳು ವೈರಲ್ ಆಗಿದ್ದು, ಆ ಫೋಟೋದಲ್ಲಿ ಸಿಟಿ ರವಿ ಅವರ ಊಟದ ತಟ್ಟೆಯಲ್ಲಿ ಫಿಶ್ ಫ್ರೈ, ಚಪಾತಿ ಮತ್ತು ಚಿಪ್ಪೆ ಕಲ್ಲಿನ ಸುಕ್ಕ ಇರೋದನ್ನ ಗಮನಿಸಬಹುದು. ಸಿಟಿ ರವಿ ಜೊತೆ ಶಾಸಕ ಸುನೀಲ್ ನಾಯ್ಕ ಮತ್ತು ಬಿಜೆಪಿಯ ಮಾಜಿ ತಾಲೂಕು ಮಂಡಲಾಧ್ಯಕ್ಷ ರಾಜೇಶ್ ನಾಯ್ಕ ಸಹ ಬಾಡೂಟ ಸವಿದಿದ್ದಾರೆ. ನಂತರ ಅಲ್ಲಿಂದ ಸಿಟಿ ರವಿ ಸಮೀಪದ ಕರಿಬಂಟ ಹನುಮ ದೇಗುಲಕ್ಕೆ ಭೇಟಿ ನೀಡಿದ್ರು. ದೇವಸ್ಥಾನದೊಳಗೆ ಪ್ರವೇಶಿಸಿ ಪ್ರದಕ್ಷಿಣೆ ಹಾಕಿದ್ದಾರೆ. ಎರಡು ಸಾವಿರದ 2018 ವಿಧಾನಸಭಾ ಚುನಾವಣೆ ವೇಳೆ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ತೆರಳಿದ್ರು. ಈ ವೇಳೆ ಮೀನೂಟ ಸವಿದು ಮಂಜುನಾಥನ ದರ್ಶನ ಪಡೆದಿದ್ದಾರೆ ಎಂದು ಬಿಜೆಪಿ ಆರೋಪಿಸಿ ಪ್ರತಿಭಟನೆ ನಡೆಸಿತ್ತು. ಇತ್ತೀಚೆಗೆ ಕೊಡಗಿಗೆ ಭೇಟಿ ನೀಡಿದ್ದಾಗಲೂ ಮಾಂಸ ತಿಂದು ಬಸವ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಅನ್ನೋ ಆರೋಪವನ್ನು ಬಿಜೆಪಿ ಮಾಡಿತ್ತು. ಇದೀಗ ಸಿಟಿ ರವಿ ಮಾಂಸಾಹಾರ ಸೇವನೆ ಮಾಡಿ ದೇಗುಲಕ್ಕೆ ಭೇಟಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಪ್ರತಿಕ್ರಿಯಿಸಿದ್ದಾರೆ. ಒಂದು ಸ್ಪಷ್ಟವಾದಂತ ವಿಚಾರಧಾರೆ ಇಲ್ಲ ಅವರಿಗೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೆ ಇರೋದು, ಮಾಂಸ ತಿನ್ನೋದು, ಮಾಂಸ ತಿಂದೇ ಇರೋದು, ಅದು ಇಶ್ಯೂಗಳೇ ಅಲ್ಲ. ಅವು ಗೊತ್ತಾಯ್ತಾ, ಇಶ್ಯೂಗಳಿರೋದು ಜನರ ಸಮಸ್ಯೆಗಳು. ಈ ನಾಡಿನ ನೋಡಪ್ಪ, ನಾವು ಬರೀ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಇನ್ನು ಶಾಸಕರ ಜೊತೆ ಸಿಟಿ ರವಿ ಬಾಡೂಟ ಸವಿಯುವ ಹಾಗೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಂಸದೂಟ ಸೇವಿಸಿ ದೇಗುಲಕ್ಕೆ ಹೋದ್ರೆ ತಪ್ಪು, ಸಿಟಿ ರವಿ ಮಾಡಿದ್ದು ಮಾತ್ರ ಸರಿನಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.